ಚನ್ನಪಟ್ಟಣದ ಮುಂದುವರಿದ ಅಭಿವೃದ್ಧಿಯ ಹೊಸ ಪರ್ವ 3000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಕಾಲೇಜಿಗೆ ಹೈಟೆಕ್ ಸ್ಪರ್ಶ ಮಾಜಿ ಸಿಎಂ ಹೆಚ್ಡಿಕೆ ಅವರಿಂದ 10 ಕೋಟಿಗೂ ಹೆಚ್ಚು ಅನುದಾನ ನಾಡಿನ ರಾಜಮಾತೆಗೆ ತೊಂದರೆ ಕೊಡ್ತಿದೀಯಾ ಬಿಜೆಪಿ ಸರ್ಕಾರ ರಾಜವಂಶಸ್ಥೆ ಪ್ರಮೋದಾದೇವಿಗೆ ಕಣ್ಣೀರಿಗೂ ಬೆಲೆ ಕೊಡಲಿಲ್ಲ ನಮ್ಮ ಜಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವಾಗ ಅನುಮತಿ ಪಡೆದಿಲ್ಲ ಅಂತ ಆಳಲು ದೇವನಹಳ್ಳಿ ಒಕ್ಕಲಿಗರ ಸಂಘದಿಂದ ಜಮೀರ್ ವಿರುದ್ಧ ಪ್ರೊಟೆಸ್ಟ್ ಒಕ್ಕಲಿಗ ಸಮುದಾಯದ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಹುಷಾರ್ ಕೂಡಲೇ ಕ್ಷಮೆ ಕೇಳದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ಭಾರಿ ಮಳೆ ಜಮೀನಿಗೆ ನುಗ್ಗಿದ ಅಪಾರ ಪ್ರಮಾಣದ ನೀರು ಬೆಳೆ ನಾಶದಿಂದ ಅನ್ನದಾತರು ಕಂಗಾಲು ಬೆಳೆ ಏರಿಕೆ ಖಂಡಿಸಿ ನಾಮಫಲಕ ಪ್ರದರ್ಶನ ವಿರೋಧ ಪಕ್ಷದ 11 ಸದಸ್ಯರು ಅಮಾನತು ಒಂದು ವಾರಗಳ ಕಾಲ ಸಸ್ಪೆಂಡ್ ಮಾಡಿ ಸಭಾಪತಿ ಆದೇಶ